Hey guys, welcome to KBPA channel. Nanu Ashik, ivattu nondu video dalli now interesting topic bagge maatada kottiranthaddu OnePlus 9 series bagge. But ee video end alli nimige anusutte ee phone tagolluvanta agathya ide, bere options irbekadre anusutte. Bejaraita actually full video na nodi yak ee tara heltidini anta nimige artha agutte. So guys, let's start the video. ಮಾರ್ಚ್ ಮಂತ್ ಏನಿದೆ ಒಂದು ಈ ಇಯರ್ನ ಒಂದು ಬೆಸ್ಟ್ ಮಂತ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ ಏಸುಸ್ ರೋಗ್ ಫೋನ್ 5 ಸಮೇತ ಬಂತು, ಅದ್ರ ಜೊತೆಗೆ ರಾಬರ್ಟ್ ಮೂವಿ ಸಮೇತ ರಿಲೀಸ್ ಆಯಿತು. ಒಂಥರ ಹಬ್ಬ ಆಗೋಯ್ತು ಈ ಒಂದು ಮಂತ್. ಅದ್ರ ಜೊತೆಗೆ ಒನ್ ಪ್ಲಸ್ ಅವ್ರ ಸಮೇತ ಅವರ ಒಂದು ಫೋನ್ನ ಬಿಡ್ತಾ ಇದ್ದಾರೆ. 23rd ಅವ್ರದ್ದು ಲಾಂಚ್ ಇವೆಂಟ್ ಇರುತ್ತೆ, 24th ಆನ್ಲೈನ್ ಮಾರ್ಕೆಟ್ಸಲ್ಲಿ ಬರುತ್ತೆ. ಬಟ್ ನಿಮಗೆ ಗೊತ್ತಿರುತ್ತೆ ಆನ್ಲೈನ್ ಮಾರ್ಕೆಟ್ಸ್ ಅಂದಮೇಲೆ ನಮ್ಮ ಹತ್ರ ಇದೆ ಅಂತ ಟೀಸರ್ ಬಿಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೇ ಅಮೆಝಾನ್ ಅವ್ರು ಮಾಡಿದ್ದಾರೆ. ಈಗಿರೋ ವಿಷಯ ಏನು ಗೊತ್ತಾ, ಲೀಕ್ಸ್ ಅಂತ ಹೇಳ್ಬಿಟ್ಟು ದೊಡ್ಡದಾಗಿ ಕ್ರಿಯೇಟ್ ಮಾಡ್ತಾರಲ್ಲ, ಆ್ಯಕ್ಚುಲಾಗಿ ಅದು ಲೀಕ್ಸ್ ಅಲ್ವೇ ಅಲ್ಲ. ಅವರೇ ಒಂದು ಫೋನ್ನ ಲಾಂಚ್ ಮಾಡಿ, ಅಂದರೆ ಅವರೇ ಒಂದು ಲೀಕ್ಸ್ ಆಗಿರೋ ಥರ ಸ್ಪ್ರೆಡ್ ಮಾಡಿ ಒಂದು ವೈರಲ್ ಆಗೋ ರೀತಿ ಮಾಡೋವಂಥದ್ದು. ಅಂದರೆ ಪ್ರಾಡಕ್ಟನ್ನು ಇಂಡೈರೆಕ್ಟಾಗಿ ಪ್ರಮೋಟ್ ಮಾಡ್ತಿರೋವಂಥದ್ದು. ನಾವು ಲೀಕ್ಸ್ ಆ್ಯಕ್ಚುಲಿ ಯೂಟ್ಯೂಬರ್ಸಿಗೆ ಹೆಲ್ಪ್ ಆಗುತ್ತೆ. ಯಾ ನಿಜ, ನಮಗೆ ಹೆಲ್ಪ್ ಆಗ್ತಿದೆ ಈ ಥರ ಲೀಕ್ಸ್ ಎಲ್ಲ ಸಿಗ. ಇದು ಆ್ಯಕ್ಚುಲಿ ಯಾವಾಗಲೂ ಸಿಕ್ಕಿದೆ, ಬಟ್ ನಾನು ಲಾಂಚ್ ಇವೆಂಟ್ ಇರೋದ್ರಿಂದ ಈಗ ತೋರಿಸ್ತಿದ್ದೀನಿ. ನಾನು ಆಲ್ರೆಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ನಿಮಗೆ ಈ ಫುಟ್ ಪ್ರಿಂಟ್ ಕಾಣಿಸ್ತಿದೆಯಲ್ಲ, ಮೂನಲ್ಲಿ ಫಸ್ಟ್ ಕಾಲಿಟ್ಟವ್ರದ್ದು ತೆಗೆದಿರೋಂಥ ಒಂದು, ನಾನು ಯಾರು ಕಾಲಿಟ್ರು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಹೆಸಲ್ ಬ್ಲೇಡ್ ಅನ್ನೋ ಒಂದು ಕಂಪ್ನಿ ಇದೆ, ಆ ಕ್ಯಾಮ್ರಾ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡೋ ಅಂಥವ್ರು, ಅಂದರೆ ಕ್ಯಾಮ್ರಾಸ್ ಮೇಲೆ ವರ್ಕ್ ಮಾಡೋ ಅಂಥವ್ರು. ಆ್ಯಕ್ಚುಲಿ ಇದು ಅಷ್ಟೇ ಪ್ರೊಮೋಷನ್ ಮಾಡೋ ಅಂಥ ಒಂದು ರೀತಿ ಆಯಿತಾ. ಯಾಕೆಂದರೆ ಏನಾಗುತ್ತೆ, ಹೆಸಲ್ ಬ್ಲೇಡ್ ಅವರು ಏನು ಎಕ್ಸ್ಟ್ರಾಡಿನರಿ ಒಂದು ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ಏನು ತೆಗ್ದಿಲ್ಲಲ್ಲ, ಅವರು ನಾರ್ಮಲ್ ಕ್ಯಾಮ್ರಲ್ಲೇ ತೆಗ್ದಿರೋದಲ್ಲ. ಸೊ ಅವ್ರ ಜೊತೆ ವರ್ಕ್ ಮಾಡೋದ್ರಿಂದ ಇವ್ರಿಗೆ ಏನು ಸಿಗುತ್ತೆ, ಮೂನಿಗೆ ಹೋಗಿರ್ತಾರೆ ಅನ್ನೋ ಒಂದು ಎಮೋಷನ್ ಮೇಲೆ ಜನ ತೊಗೊತಾರೆ ಅಂತಾನ. ಅಟ್ಲೀಸ್ಟ್ ಮೂನ್ ಪಾರ್ಟಿಕಲ್ಸ್ ಹಾಕಿದ್ರೆ ಓಕೆ, ಅದ್ರ ಮೇಲೆ ವರ್ಕ್ ಮಾಡಿರೋಂಥ ಕ್ಯಾಮ್ರಾ ಮೇಲೆ ನೋಡೋಣ. ಅದ್ರ ಕ್ಯಾಮ್ರಾ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಹೌದು, 8K ರೆಕಾರ್ಡಿಂಗ್ನ ಎನೇಬಲ್ ಮಾಡಿದ್ದಾರೆ, ಅದು ಅಕ್ಯುರೇಟ್ ಕಲರ್ ಜೊತೆ ಅಂತ ಹೇಳ್ತಿದ್ದಾರೆ. ಅದು ಎಷ್ಟು ಅಕ್ಯುರೇಟ್ ಅಂತ ನೋಡಿದಾಗ ಗೊತ್ತಾಗುತ್ತೆ. ಒನ್ ಪ್ಲಸ್ 9 ಅವರು ಸಿಂಬಲ್ ಚೇಂಜ್ ಮಾಡಿದ್ದಾರೆ ಅನ್ಕೋಬೇಡಿ, ಅದು ಯಾವುದೇ ಒಂದು ಸಿಂಬಲ್ ಚೇಂಜ್ ಆಗಿರೋಂಥದ್ದಲ್ಲ. ಮೇ ಬಿ ಒನ್ ಪ್ಲಸ್ 9 ಅಲ್ಲಿ ಆ ಥರ ಇರ್ಬೋದು, ಬಟ್ ಒನ್ ಪ್ಲಸ್ 9 ಪ್ರೋ ಅಲ್ಲಿ ಆ ಥರ ಇರೋಲ್ಲ, ನಾರ್ಮಲ್ ಆಗಿರುತ್ತೆ. ಮೇ ಬಿ ಅದು ಕೇಸಿಂದ ಆ ಥರ ಒಂದು ಸಿಂಬಲ್ ಆಗಿರುತ್ತೆ ಅನ್ಕೊತೀನಿ. ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಬ್ರ್ಯಾಂಡ್ ಸಮೇತ ಈ ಥರ ಸಿಂಬಲ್ಸ್ನ ಚೇಂಜ್ ಮಾಡಲ್ಲ. ಬಿಕಾಸ್ ಯಾವತ್ತಾದರೂ ಒಂದು ಬ್ರ್ಯಾಂಡಿನ ಒಂದು ಸಿಂಬಲ್ಸ್ನ ಚೇಂಜ್ ಮಾಡ್ತಾನೆ ಹೋದರೆ, ಅದು ಸಣ್ಣ ಚೇಂಜಸ್ ಅಲ್ಲ, ದೊಡ್ಡ ಚೇಂಜಸ್ ಮಾಡ್ತಾ ಹೋದರೆ ಆ ಕಂಪ್ನಿ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ರೆಕಗ್ನೈಸ್ ಮಾಡಲ್ಲ ಕಸ್ಟಮರ್ಸ್. ಸೊ ಈಗ ಕೊನೆಯದಾಗಿ ಹೇಳೋದಾದರೆ ಒನ್ ಪ್ಲಸ್ 9 ಪ್ರೋ ತೊಗೋಬೋದು, ಯಾಕೆಂದರೆ ಒಂದೇ ಚಿಪ್ಸೆಟ್ಸ್ ಇರುತ್ತೆ, 888 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ. ಬಟ್ ಒನ್ ಪ್ಲಸ್ 9 ಲೈಟಲ್ಲಿ ಸ್ನ್ಯಾಪ್ಡ್ರ್ಯಾಗನ್ ಅವ್ರದ್ದು 600 something ಈ ಚಿಪ್ಸೆಟ್ನ ಯೂಸ್ ಮಾಡಿರ್ತಾರೆ. ನಾನು ಅದನ್ನು ರೆಕಮೆಂಡ್ ಕೂಡ ಮಾಡಲ್ಲ. ಒನ್ ಪ್ಲಸ್ 9 ಆ್ಯಕ್ಚುಲಿ ಬೆಸ್ಟ್. ಆ್ಯಕ್ಚುಲಿ ಟ್ರಿಪಲ್ ರಿಯರ್ ಕ್ಯಾಮ್ರಾಸ್ ಇರುತ್ತೆ ಒನ್ ಪ್ಲಸ್ 9ನಲ್ಲಿ, ಬಟ್ ನಿಮಗೆ ಒನ್ ಪ್ಲಸ್ 9 ಪ್ರೋಲ್ಲಿ ಕ್ವಾಡ್ ರಿಯರ್ ಕ್ಯಾಮ್ರಾ ಸಿಗುತ್ತೆ. ಈ ಟೈಮಲ್ಲಿ ಒಪ್ಪೋ ಫೈಂಡ್ X3 ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಅದೊಂದು ಮೈಕ್ರೋಸ್ಕೋಪಿಕ್ ಕ್ಯಾಮ್ರಾನ, ಆ್ಯಕ್ಚುಯಲ್ ಮೈಕ್ರೋಸ್ಕೋಪಿಕ್ ಕ್ಯಾಮ್ರಾನ ಹೊಂದಿರೋಂಥದ್ದು, ಎಲ್ಲ ಟೆಕ್ ಯೂಟ್ಯೂಬರ್ಸ್ ಒಪ್ಕೊಂಡಿರೋಂಥ ಒಂದು ಕ್ಯಾಮ್ರಾ, ಅಂದರೆ ಮೈಕ್ರೋಸ್ಕೋಪಿಕ್ ಆ್ಯಕ್ಚುಯಲ್ ಆಗಿ ಎಕ್ಸಿಸ್ಟ್ ಆಗಿರೋಂಥದ್ದು ಈ ಫೋನಲ್ಲಿ ಅಂತ, ಒಪ್ಪೋ ಫೈಂಡ್ X3. ಒನ್ ಪ್ಲಸ್ 8 ಪ್ರೋಲ್ಲಿ ಒಂದು ಮಿಸ್ ಮಾಡಿದ್ದೇನು ಅಂದರೆ, ಅವ್ರು ಕಲರ್ ಫಿಲ್ಟರ್ ಕ್ಯಾಮ್ರಾ ಹಾಕಿ ಎಕ್ಸ್ರೇ ಫೀಚರ್ಸ್ನ ತಂದು ಅದು ಇಲ್ಲೀಗಲ್ ಅಂತಾಗಿ ಆ ಕ್ಯಾಮ್ರಾ ಬ್ಯಾನ್ ಆಯಿತು. ಸೊ ಈ ಥರ ಫೋನ್ನೇ ಬ್ಯಾನ್ ಮಾಡಿದ್ರ ಮೊದಲು ಕ್ಯಾಮ್ರಾ ಬ್ಯಾನ್ ಮಾಡಿದ್ದು ಒಳ್ಳೇದಾಯಿತು ಅಂತ ಅನ್ಕೊತೀನಿ. ಬಟ್ ವಿಷಯ ಏನಂದರೆ, ಅದೇ ಥರನೇ ಹೊಸ ಫೀಚರ್ಸ್ನ ತರೋಕ್ಕೆ ಟ್ರೈ ಮಾಡ್ತಿದ್ದಾರೆ ಪ್ರತಿಯೊಂದು ಬ್ರ್ಯಾಂಡು. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.